ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ರಕ್ಷಾ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ನೋಡ್ತಿರುವಂಥದ್ದು ಅಘೋರ ಗಾಯತ್ರಿ ಮಂತ್ರ ಅಂತ. ವೀಕ್ಷಕರೇ, ಇದಕ್ಕೂ ಮುಂಚೆ ನಾನು ಕೆಲವರು ಪ್ರಶ್ನೆ ಕೇಳಿದ್ದಾರೆ, ಆ ಪ್ರಶ್ನೆಗೆ ಉತ್ತರಗಳು ಕೇಳೋಣ. ಒಬ್ಬರು ಇದನ್ನ 108 ಬಾರಿ ಹೇಳಬೇಕಾ ಅಂತ ಕೇಳಿದ್ದಾರೆ. ಅಂದರೆ ನಾನು ಕೊಟ್ಟಂಥ ಹಳೆ ಒಂದು ಕಳೆದ ವಿಡಿಯೋದಲ್ಲಿ ದತ್ತಾತ್ರೇಯಿಂದ ಮಂತ್ರನ, ಅದು ಯಾವುದು ಅಂತ ನಮಗೆ ಗೊತ್ತಿಲ್ಲ. ಯಾವುದ್ರ ಬಗ್ಗೆ ಕೇಳಿದ್ದಾರೋ ಅದು ಗೊತ್ತಿಲ್ಲ ನನಗೆ, ಅದು ವಿವರಣೆ ಸರಿಯಾಗಿ ಕೊಟ್ಟಿಲ್ಲ. ಮತ್ತು ಇನ್ನೊಂದು ಕೇಳಿದ್ದಾರೆ, ಕರ್ಣಮಾತಂಗಿ ಬಗ್ಗೆ ಹೇಳಿ ಅಂತ. ಖಂಡಿತ ಅದಕ್ಕೆ ಪ್ರಯತ್ನ ಪಡೋಣ. ಮತ್ತು ಇನ್ನು ನಮ್ಮ ಒಬ್ಬರು ವೀಕ್ಷಕರು 1.25 ಲಕ್ಷ ಮಂತ್ರ ಹೇಳಬೇಕು ಯಾವುದಕ್ಕೆ ಆಗಲಿ ಅಂತ ಹೇಳಿದ್ದಾರೆ. ವೀಕ್ಷಕರೇ, ಇದು 1.25 ಲಕ್ಷ ಹೇಳೋದು ನಿಜಾನೇ, ಆದರೆ ಎಲ್ಲದಕ್ಕೂ 1.25 ಲಕ್ಷ ಹೇಳ್ಕೊಂಡು ಹೇಳೋಕ್ಕಾಗಲ್ಲ. ಕೆಲವೊಂದಿರುತ್ತೆ, ಕೆಲವೊಂದಿರಲ್ಲ. ಕೆಲವೊಂದಕ್ಕೆ ನೀವೊಂದು ಗ್ರಹಣಗಳಲ್ಲಿ ಮಾಡಿದಾಗ 108, 1008 ಅನ್ನೋದಿರುತ್ತೆ. ಇನ್ನು ಕೆಲವಕ್ಕೆ 10 ಲಕ್ಷ ಕೂಡ ಇರುತ್ತೆ, 10,000 ಕೂಡ ಇರುತ್ತೆ. ಆವಾವ ಮಂತ್ರಗಳ ಪ್ರಕಾರ ಆವಾವ ಒಂದು ಮಂತ್ರಗಳು ಬರುತ್ತೆ. ಯಂತ್ರ ಮಂತ್ರಗಳು ಏನಿರುತ್ತೆ ಅದ್ರ ಪ್ರಕಾರ ಬರುತ್ತೆ. ಏಕೆಂದರೆ 1.25 ಲಕ್ಷ ಅಂದರೆ ಏನು ಕಮ್ಮಿ ಅಲ್ಲ. ಅಷ್ಟು ಹೇಳಬೇಕು ಅಂದರೆ ಕಷ್ಟ ಆದರೆ ಹೇಳ್ಕೊಂಡ್ರೆ ತಪ್ಪೇನಿಲ್ಲ ಅದರೊಳಗಡೆ. ಏಕೆಂದರೆ ಅಷ್ಟು ಹೊತ್ತು ಕೆಲವ್ರು ಕೂತ್ಕೊಂಡು ಹೇಳಬೇಕು ಅಂದರೆ ಕಷ್ಟ ಇದೆ. ಏನು ಗ್ರಂಥದಲ್ಲಿ ಕೊಟ್ಟಿರ್ತಾರೋ ಅದನ್ನು ಮಾತ್ರ ನಾನು ಇಲ್ಲಿ ಹೇಳಿದ್ದೀನಿ, ನಾನೇ ಸ್ವತಃವಾಗಿ ಯಾವುದು ಹೇಳ್ತಾ ಇಲ್ಲ ಇಲ್ಲಿ. ಇದಕ್ಕೆ 108 ಸಾಕು, ನಾನು ಹೇಳ್ತಾ ಇದ್ದೀನಿ. ಈಗ ನಾನು ಕೊಟ್ಟಿರೋಂಥದ್ಕೆಲ್ಲ ಕಳೆದ ವಿಡಿಯೋದಲ್ಲಿ ನಾನು ಕೊಟ್ಟಂಥ ದತ್ತಾತ್ರೇಯ ಯಂತ್ರ ಮಂತ್ರ ಅಂತ ಏನು ಕೊಟ್ಟಿದ್ದೀನಿ ಅದಕ್ಕೆ 108 ಸಾರಿ ಸಾಕು ಅಂತ ಹೇಳಿದ್ದೀನಿ. ಅದಕ್ಕೂ ಹೆಚ್ಚಿಗೆ ಹೇಳ್ಕೊಳ್ತೀನಿ, ನಿಮಗೆ ಶಕ್ತಿ ಇದೆ ಇನ್ನೂ ಹೆಚ್ಚಿಗೆ ಹೇಳ್ಕೊಳ್ತೀನಿ ಅಂದರೆ ಯಾವುದೇ ರೀತಿ ತೊಂದರೆ ಇಲ್ಲ, ಇನ್ನೂ ಚೆನ್ನಾಗಿ ಒಳ್ಳೆಯದಾಗುತ್ತೆ ಅನ್ನೋದಿದೆ. ಇವಾಗ ಎಲ್ಲರಿಗೂ ಪ್ರಶ್ನೆ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ವಿಷಯ ವೀಕ್ಷಕರೇ, ಅದರಲ್ಲಿ ಒಂದು ಗುರು ದತ್ತಾತ್ರೇಯದ ಯಂತ್ರ ಮೊದಲು ಕೊಟ್ಟಿದ್ದಂಥ ಎರಡನೇಲಿ ಕೊಟ್ಟಿರುವಂಥದ್ದು ಕೆಲವೊಂದು ಮಂತ್ರ ಅದರಲ್ಲಿ ಅರ್ಧ ಆಗಿದೆ. ನಾನು ನೋಡಿಲ್ಲ, ಅದು ಪೂರ್ತಿ ಬಂದಿದೆ ಅಂದ್ಕೊಂಡಿದ್ದೆ. ಆಮೇಲೆ ನಾನು ನೋಡಿದಂತಾಗ ಅದು ಅರ್ಧ ಕೂಡ ಬಂದಿದೆ. ಮತ್ತೊಬ್ಬರು ಕೂಡ ಹೇಳಿದ್ದಾರೆ ಅರ್ಧ ಮಂತ್ರ ಕೊಟ್ಟಿದ್ದೀರಾ ಅಂತ. ಖಂಡಿತ ಅದು ಕೆಲವೊಂದು ಇದರಿಂದ ಆ ಥರ ಆಗಿದೆ, ಅದಕ್ಕೆ ಕ್ಷಮಿಸಿ ಅಂತ ಹೇಳ್ತಾ ಆ ಮಂತ್ರ ನಾನೀಗ ಪೂರ್ತಿಯಾಗಿ ಹೇಳ್ತೀನಿ. ಆದರೆ ವಿಡಿಯೋ ಕೊನೆವರೆಗೂ ನೋಡಿದಾಗ ಕೊನೆಯಲ್ಲಿ ಆ ಮಂತ್ರ ನಿಮಗೆ ಪೂರ್ತಿ ಕೊಡ್ತೀನಿ ಅಂತ ಹೇಳ್ತಾ ಈ ಒಂದು ಹಗೋರಿ ಗಾಯತ್ರಿ ಮಂತ್ರನ ಯಾಕಾಗಿ ಮಾಡ್ಕೊಳ್ತೀವಿ, ಹೆಂಗೆ ಮಾಡ್ಕೋಬೇಕು, ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ತಿಳ್ಕೊಳ್ಳಿ. ಇದು ನೀವು ಪ್ರತಿದಿನ 1,000 ಸಲದಂತೆ ಜಪ ಮಾಡಿ ಸಿದ್ಧಿ ಮಾಡಿಟ್ಕೋಬೇಕು. ಇದಕ್ಕೆ ಇಷ್ಟು ದಿನ ಅಂತಲ್ಲ, ದಿನಕ್ಕೆ ಎಷ್ಟಾದ್ರೂ ಮಾಡ್ಬೋದು, ಅಥವಾ 1,000 ಮಾಡಿದ್ರೆ ಇನ್ನೂ ಒಳ್ಳೆಯದೇ. ಯಾಕೇನು ಜಾಸ್ತಿ ದೊಡ್ಡದೇನಿಲ್ಲ, ಚಿಕ್ಕ ಮಂತ್ರ ಇದೆ, ಇದನ್ನು ಚಿಕ್ಕದಾಗ ಕೂಡ ನೀವು ಮಾಡ್ಕೋಬೋದು. ಮತ್ತು ಇದನ್ನು ಸಿದ್ಧಿ ಮಾಡ್ಕೊಂಡ ನಂತರ ಇದಕ್ಕೆ ಒಂದು ತುಪ್ಪದ ದೀಪ ಹಚ್ಚಿ ಇಕ್ಕಿ ಇದಕ್ಕೆ ಪ್ರದಕ್ಷಿಣೆ ಮಾಡಬೇಕು. ಪ್ರದಕ್ಷಿಣೆ ಮಾಡ್ತಾ ಇದ್ದರೆ ಅಂದರೆ ಆ ದೀಪನ ಏನಿಟ್ಟಿದ್ದೀರಾ ಅಂದರೆ ಅದಕ್ಕೆಲ್ಲ ಒಂದು ರಂಗೋಲಿ ರೀತಿ ಹಾಕಬೇಕು. ಒಂದಲ್ಲಿ ರಂಗೋಲಿ ರೀತಿ ಹಾಕಿ ಅದ್ರ ಮೇಲೆ ಒಂದು ಮಣೆ ಇಟ್ಟು ಅದ್ರ ಮೇಲೆ ಈ ದೀಪನ ಇಡಬೇಕು, ತುಪ್ಪದ ದೀಪ ಹಚ್ಚಿ. ಅದಕ್ಕೆ ಮತ್ತು ಅದಕ್ಕೆ ನೀವೇನು ಕೇಳಬೇಕಾಗಿಲ್ಲ, ಯಾವುದು ಮಣ್ಣಿನ ದೀಪನ, ಹಿತ್ತಾಳೆ ದೀಪನ, ಬೆಳ್ಳಿ ದೀಪನ ಅಂತ. ನಿಮಗೆ ಯಾವ ದೀಪ ಆಗುತ್ತೋ ಆ ದೀಪನ ಹಚ್ಬೋದು ಇಲ್ಲಿ. ಅದನ್ನು ನೀವು ಪ್ರದಕ್ಷಿಣೆ ಮಾಡ್ತಾ ಇರಬೇಕು. ಅದಕ್ಕೆ ಎಷ್ಟು ಪ್ರದಕ್ಷಿಣೆ ಅನ್ನೋದಿಲ್ಲ, ನಿಮಗೆ ಎಷ್ಟಾಗುತ್ತೋ ಅಷ್ಟು. 11 ಮಾಡ್ಬೋದು, 9 ಮಾಡ್ಬೋದು, 7 ಮಾಡ್ಬೋದು, 21 ಮಾಡ್ಬೋದು, 54 ಮಾಡ್ಬೋದು, 108 ಕೂಡ ಮಾಡ್ಬೋದು. ಅದು ನಿಮ್ಮ ಒಂದು ಶಕ್ತಿ ಅನುಸಾರವಾಗಿರುತ್ತೆ. ಅದು ಒಂದು ಪ್ರದಕ್ಷಿಣೆ ಮಾಡ್ತಾ ಇದ್ದರೆ ನಿಮಗೆ ಆಗುವಂಥ ಲಾಭಗಳು ಏನಪ್ಪ ಅಂದರೆ, ಈ ಮಾಂತ್ರಿಕದಿಂದ ಕೆಲವೊಂದು ಪ್ರಯೋಗಗಳು ಮಾಡಿಸಿರ್ತಾರೆ, ಕೆಲವೊಂದು ಅವರೇ ತಂದ್ಕೊಂಡಿರ್ತಾರೆ. ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಅದು ಮಾಂತ್ರಿಕರು ಯಾಕೆ ನಿಮಗೆ ಮಾಡ್ತಾರೆ,
ಏನಕ್ಕೆ ಅವ್ರು ನಿಮಗೆ ತೊಂದರೆ ಮಾಡ್ತಾರೆ ಅನ್ನೋದನ್ನ ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಈಗ ಕೆಲವೊಬ್ಬರು ನಡೆಸಿರ್ಬೋದು ಅಥವಾ ನಿಮ್ಮ ಕೆಲವೊಂದು ನಿಮ್ಮ ಒಂದು ಮಾಡೋದ ತೊಂದರೆಗಳಿಂದ ಅವರು ನಿಮಗೆ ನಡೆಸಿರ್ಬೋದು. ಪ್ರಯೋಗಗಳು ಆಗಿರ್ತವೆ, ವಿಷ ಥರ ಒಂದು ವಿಷ ಒಂದು ಪ್ರಯೋಗ ಥರ ಆಗಿರ್ತದೆ. ಒಂದು ಚೂರ್ಣಿಕ ಪ್ರಯೋಗಗಳು ಅಂದರೆ ಕೆಲವೊಂದು ಚೂರ್ಣಿಕಗಳು ಅಂದರೆ ಕೆಲವೊಂದು ವಸ್ತುಗಳನ್ನ ನಿಮ್ಮ ದೇಹದಲ್ಲಿ ಸೇರಿಸಿರ್ತಾರೆ ಅಂಥ ಒಂದು ಪ್ರಯೋಗಗಳು ಆಗಿರ್ಬೋದು. ಮತ್ತು ಇನ್ನೊಂದು ಏನಪ್ಪ ಅಂದರೆ ಈ ಮದ್ದಿಡು ಅಂತ ಹೇಳ್ತೀವಿ, ಮದ್ದಿಡು ಕೂಡ ಆಗಿರ್ಬೋದು. ಅದನ್ನು ಕೆಲವರು ಮದ್ದಿಡು ಹಾಕ್ತಾರೆ, ಕೆಲವರು ಮನೇಲೆ ತಯಾರಾಗಿ ಅದು ಮನೇಲೆ ನಾವು ತಿನ್ನೋ ಊಟದಲ್ಲೇ ಕೂಡ ಅದು ಬರುತ್ತೆ. ಬೇರೆಯವ್ರು ಇಡಬೇಕು ಅಂತಲೇ ಇಲ್ಲ, ನಾವು ತಿನ್ನೋ ಊಟದಲ್ಲಿ ಕೂಡ ಕೆಲವೊಂದು ಬಂದಾಗ ಅದು ಮದ್ದಿಡು ಕೂಡ ಆಗುತ್ತೆ. ಹೀಗೆ ನಾನಾ ರೀತಿ ದುಷ್ಟಕ್ರಿಯೆಗಳು ಇದನ್ನು ಮಾಡಿದಾಗ ನಾಶ ಆಗೋಗ್ಬಿಡುತ್ತೆ. ಈ ಒಂದು ದೀಪಕ್ಕೆ ಪ್ರದಕ್ಷಿಣೆ ಮಾಡ್ತಾ ಇದ್ದರೆ ನೀವು ಆ ಈ ದುಷ್ಟಕ್ರಿಯೆಗಳು ಏನಿರ್ತವೆ ಅವೆಲ್ಲ ನಾಶ ಆಗುತ್ತೆ. ಮತ್ತು ಇದಕ್ಕೆ ನಿಮ್ಮ ಮನೆಗಳಲ್ಲಿ ಏನೋ ಶ್ರೀಚಕ್ರ ಏನಾದರೂ ಇತ್ತು ಅಂದರೆ ಇದಕ್ಕೆ ಪೂಜೆ ಮಾಡಿದಾಗ ಇನ್ನೂ ಒಳ್ಳೆ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ. ಎಲ್ಲರ ಮೈಲೂ ಇರಲಿಕ್ಕೆ ಸಾಧ್ಯ ಆಗಲ್ಲ. ಇಲ್ಲ ಅಂತಂದರೆ ಚಂಡಿ ಪಾರಾಯಣ ಅಂತ ಹೇಳ್ತೀವಿ ನಾವು, ಚಂಡಿ ಪಾರಾಯಣ ಮಾಡ್ಬೋದು. ಅದು ನಿಮಗೆ ಗೊತ್ತಿಲ್ಲ ಅಂತಂದರೆ ಗೂಗಲಲ್ಲಿ ಹೊಡೆದ್ರೆ ಇವಾಗೆಲ್ಲ ನಿಮಗೆ ಏನು ಬೇಕೋ ಅದೆಲ್ಲ ಸಿಗುತ್ತೆ. ಅದು ಸಿಕ್ಕಲಿಲ್ಲ ಅಂದರೆ ನಿಮಗೆ ಬುಕ್ಸೇ ಸಿಕ್ಕುತ್ತೆ. ಬುಕ್ಕಿನ ಒಂದು ಸ್ಟೋರ್ಗಳಲ್ಲಿ ಈ ಚಂಡಿ ಪಾರಾಯಣ ಬುಕ್ಸ್ ಕೊಡಿ ಅಂದರೆ ಕೊಡ್ತಾರೆ. ಅದನ್ನು ತೊಗೊಂಡು ಕೂಡ ಪಾರಾಯಣ ಮಾಡ್ಬೋದು. ಇದೆಲ್ಲ ಮಾಡಿದಾಗ ನಿಮಗೆ ಬಂದಂಥ ಕೆಲವು ದುಷ್ಟಶಕ್ತಿಗಳು ಪ್ರಭಾವ ಇರ್ಬೋದು, ಈ ರೀತಿ ಕೆಟ್ಟದ್ದು ಒಂದು ದೇಹದಲ್ಲಿ ಪ್ರಯೋಗ ಆಗಿರೋಂತಿರ್ಬೋದು, ಮಾಂತ್ರಿಕ ಪ್ರಯೋಗ ಆಗಿರ್ಬೋದು, ಜನಪ್ರಯೋಗ ಆಗಿರ್ಬೋದು, ಕೆಲವೊಂದು ಕೆಲಸ ಕಾರ್ಯಗಳು ಎಲ್ಲ ನಿಂತೋಗಿರ್ತವೆ, ಅಯ್ಯೋ ದಾರಿ ಎಲ್ಲ ಮುಚ್ಚೋಯ್ತಪ್ಪ ಹೇಗೆ ಅಂದಾಗ ಇಂಥದನ್ನ ಒಂದು ನೀವು ಮಾಡಿಕೊಂಡಾಗ ನಿಮಗೊಂದು ಅಭಿವೃದ್ಧಿ ಕಾರ್ಯ ಆಗುತ್ತೆ. ವೀಕ್ಷಕರ ಮತ್ತು ಇನ್ನೊಂದು ಇಲ್ಲಿ ಒಂದು ವಿಷಯ ನಾನು ಹೇಳ್ತೀನಿ. ಕೆಲವರು ನನಗೆ ಸಾಕಷ್ಟು ಫೋನ್ಗಳು ಮಾಡ್ತಾರೆ, ಅಮ್ಮ ಮನೆಗಳಲ್ಲಿ ನಮಗೆ ಯಾವುದು ಕೆಲಸ ಆಗ್ತಾಯಿಲ್ಲ, ಕೆಲಸಗಳು ಸಿಗ್ತಾಯಿಲ್ಲ, ಬೇರೆ ಎಲ್ಲರೂ ಹೊರಗಡೆ ಹೋಗಿ ಕೆಲಸ ಮಾಡೋಣ ಅಂದರೆ ಕೆಲಸಗಳು ಕೊಡ್ತಾಯಿಲ್ಲ, ನಾವು ಹೆಚ್ಚಿಗೆ ಏನು ಓದಿರಲ್ಲ, ಓದು ಬರಹ ಏನೂ ಇಲ್ಲ, ಬೇರೆ ಕಡೆ ಹೋಗಿ ಕೆಲಸ ಮಾಡಲಿಕ್ಕೆ ನಮಗೆ ಅಲ್ಲ ಆಗ್ತಾಯಿಲ್ಲ, ನಮಗೆ ಮನೆ ಮಠ ಏನೂ ಇಲ್ಲ, ಜೀವನ ಮಾಡೋದು ಕಷ್ಟ ಆಗೋಗ್ಬಿಟ್ಟಿದೆ ಅಂತ ಭಾಳ ಗೋಳಾಡ್ತಾರೆ. ಅವ್ರಿಗೊಂದು ಮಾತು ವೀಕ್ಷಕರೇ, ಯಾಕಂದರೆ ಈ ರೀತಿ ನಾನು ಹೇಳಿದಾಗ ಅಂಥವ್ರಿಗಾಗಿ ಹೇಳ್ತಾ ಇದ್ದೀನಿ. ಯಾಕೆ ಅಂಥವ್ರಿಗಾಗಿ ನಾನು ಒಂದು ವಾರ ಅವ್ರನ್ನ ಊಟ ತಿಂಡಿ ಕೊಡ್ಬೋದು, ಅಥವಾ 15 ದಿವಸ ಅಥವಾ 1 ತಿಂಗಳು ಕೂಡ ನನ್ನ ಕೈಯಲ್ಲಿ ಸಾಧ್ಯ ಆದರೆ ಅವ್ರಿಗೆ ಊಟ ತಿಂಡಿ ನಾನು ಕೊಡ್ಬೋದು. ಆದರೆ ಪ್ರತಿಯೊಂದು ನಾನು ಅವ್ರ ಜೀವನನ ನಡೆಸ್ಲಿಕ್ಕಾಗಲ್ಲ, ಅವ್ರ ಜೀವನನೇ ನಾನು ನಡೆಸ್ಲಿಕ್ಕಾಗಲ್ಲ. ಅಂಥದಕ್ಕಾಗಿ ಒಂದು ವಿಷಯ ಇಲ್ಲಿ ಹೇಳ್ತಾ ಇದ್ದೀನಿ. ಅಂಥವ್ರು ಯಾರಿದ್ದೀರಾ? ಯಾರು ಇಲ್ಲದೆ, ಕೆಲಸ ಇಲ್ಲದೆ, ಮನೆ ಇಲ್ಲ, ಮಠ ಇಲ್ಲ, ಜೀವನ ಮಾಡೋದು ಹೇಗಪ್ಪ ಅನ್ನೋರಿಗೆ ಕೆಲವೊಂದು ಕಡೆ ನಿಮಗೆ ಕೋಳಿ ಫಾರಮ್ ಅಂತ ಮಾಡ್ತಾರೆ, ಪೌಲ್ಟ್ರಿ ಅಂತ ಹೇಳ್ತಾರೆ ಅಥವಾ ಕೋಳಿ ಫಾರಮ್ ಅಂತ ಹೇಳ್ತಾರೆ. ಅಂಥದ್ದು ನೋಡ್ಕೊಳ್ಳೋ ಅಂಥವ್ರಿಗೆ ಕೆಲವರು ಬೇಕು ಅಂತ ಹೇಳಿರ್ತಾರೆ. ಅಂಥವ್ರಿಗೆ ಯಾರಿಗಾರು ಗೊತ್ತಿದ್ದು ಅದನ್ನೇ ನಾವು ಮಾಡ್ಕೊಂಡು ಹೋಗ್ತೀವಿ ಅಂತ ಅನ್ನೋದಿದ್ರೆ ನನ್ನ ಒಂದು ಚಾನಲ್ಗೆ ನೀವು ಕರೆ ಮಾಡ್ಬೋದು. ಮತ್ತು ಇನ್ನೂ ಕೆಲವರು ಮನೆ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತೀವಿ, ನಮ್ಗೆ ಹಿಂದು ಮುಂದು ಯಾರೂ ಇಲ್ಲ, ನಾವೊಬ್ಬ ಪರದೇಶಿ ಥರ, ನಮ್ಗೆ ಯಾರೂ ಇಲ್ಲ, ಇದ್ದರೂ ನಮ್ಗೆ ಯಾರೂ ನೋಡ್ಕೊಳ್ತಾ ಇಲ್ಲ, ನಮಗೂ ಮನೆ ಮಠ ಏನೂ ಇಲ್ಲ, ಬಾಡಿಗೆ ಕಟ್ಟೋಕ್ಕಾಗಲ್ಲ, ಜೀವನ ನಡ್ಸೋಕ್ಕಾಗ್ತಾ ಇಲ್ಲ ಅನ್ನೋರಿದ್ದರೂ ಕೂಡ ಈ ಮನೆ ಕೆಲಸಗಳಿಗೆ ಅಂತ ಸಾಕಷ್ಟು ಜನ ಕೇಳ್ತಾ ಇರ್ತಾರೆ ನಮಗೆ. ಅಂಥವ್ರಿಗೆ ಯಾರಿಗಾದರೂ ಒಂದು ವ್ಯವಸ್ಥೆ ಮಾಡ್ತೀವಿ. ಅಂದರೆ ವಯಸ್ಸಿನ ಒಂದು ಇತಿಮಿತಿ ಇರುತ್ತೆ, ನೋಡಿಕೊಂಡು ನೀವು ಆ ರೀತಿ ಯಾವುದಾದ್ರೂ ನಿಮಗೆ ಯಾವುದೂ ಇಲ್ಲ ಅನ್ನೋದಿದ್ದರೆ ಅವರು ನಿಮಗೆ ಇರೋದಕ್ಕೆ ಮನೆ, ಊಟ, ತಿಂಡಿ ಮತ್ತು ಕೈಲಾದಷ್ಟು ಒಂದು ಸಂಬಳ ಅನ್ನೋದು ಕೂಡ ಒಂದು ಕೊಡ್ತಾರೆ. ಅದನ್ನು ನೀವು ಬೇಕಾದವರು ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಈ ಒಂದು ನನ್ನ ಚಾನಲ್ಗೆ ಕರೆ ಮಾಡಿದಾಗ ಅದಕ್ಕೆ ನಾನು ವ್ಯವಸ್ಥೆ ನಾನು ಮಾಡ್ತೀನಿ. ವೀಕ್ಷಕರೇ ಬನ್ನಿ, ಈಗ ನಾನು ಕಳೆದ ವೀಡಿಯೋದಲ್ಲಿ ಒಂದು ಮಂತ್ರ ಅರ್ಧ ಹೇಳಿದ್ದೆ ಅಂತ ಹೇಳಿದ್ನಲ್ಲ, ಆ ಮಂತ್ರ ಈಗ ನಾನು ಪೂರ್ತಿ ಮಾಡ್ತಾ ಇದ್ದೀನಿ. ಗಮನವಿಟ್ಟು ಕೇಳಿಸ್ಕೊಳ್ಳಿ. ಯಾವುದಿದು ಅಂದರೆ ದತ್ತಾತ್ರೇಯದ ಒಂದು ಸಮಸ್ತ ರೋಗ ನಿವಾರಣಾ ಯಂತ್ರಕ್ಕೆ ಮಂತ್ರ ಅಂತ ಹೇಳಿದೆ. ಈ ಮಂತ್ರ ಹೀಗಿದೆ: ಓಂ ಹಿರಣ್ಯ ಸಂಹಾರ ತ್ರಿಪುರಾಂತಕಾಯ ಕಪಿಲ ಬ್ರಹ್ಮಣೆ ಸಕಲ ರೋಗ ವಿನಾಶಾಯ ಸಕಲ ಭಯ ವಿನಾಶಾಯ ಭೂತ ಪ್ರೇತ ಪಿಶಾಚಿನಿ ಶಾಕಿನಿ ಡಾಕಿನಿ ಬ್ರಹ್ಮ ರಾಕ್ಷಸ ಭೇದನಾಶಾಯ ಪರಮಂತ್ರ ವಿನಾಶಾಯ ದಗದಗ ಪಚ ಪಚ ಭಕ್ಷಯ ಭಕ್ಷಯ ಯಶೋನಾಳ ಓಂ ಪಟ್ ಸ್ವಾಹ. ಇದು ಯಶೋನಾಳ ಓಂ ಪಟ್ ಸ್ವಾಹ ಈ ರೀತಿ ಇರುತ್ತೆ. ಇದನ್ನು 108 ಸಲ ಜಪ ಮಾಡಿ ಅಂತ ಹೇಳಿದೆ.
ಇದು ಕೊನೆಯದಾಗಿ ಈ ಒಂದು ಯಂತ್ರ ತಯಾರು ಮಾಡಿಕೊಂಡಾಗ ನೀವು ಸಾಂಬ್ರಾಣಿ ಹೊಗೆ ಕೊಟ್ಟು 11 ದಿವಸ ಇದನ್ನು ಜಪ ಮಾಡಿ ರೋಗಿ ಕಟ್ಟಬೇಕಾಗುತ್ತೆ, ಎಂಥ ಕಠಿಣ ರೋಗ ಇದ್ದರೂ ಹೋಗುತ್ತೆ ಅಂತ ನನಗೆ ಒಂದು ಇದರಲ್ಲಿ ಕೊಟ್ಟಿದ್ದಾರೆ. ವೀಕ್ಷಕರೇ, ಈಗೆಲ್ಲ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಮತ್ತು ನಾನು ಒಂದು ಅರ್ಧ ಒಂದು ಮಂತ್ರ ಏನು ಕೊಟ್ಟಿದ್ದೆ ಅದು ನಿಮಗೆ ಅದು ಮಿಸ್ಗೈಡ್ ಆಗಬಾರ್ದು ಅನ್ನೋದಕ್ಕೆ ನಿಮಗೆ ಮತ್ತೆ ನಾನು ಒಮ್ಮೆ ಹೇಳ್ತಾ ಇದ್ದೀನಿ. ಅಕಸ್ಮಾತ್ ಈ ಒಂದು ಮಂತ್ರ ಅರ್ಧ ಕೊಟ್ಟಿದ್ದೆ ಕ್ಷಮೆ ಇರಲಿ ಅಂತ ಹೇಳ್ತಾ ವೀಕ್ಷಕರೇ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗಿದು ಬೇಡ ಅನ್ನೋದಿದ್ದರೆ ಬೇರೆಯವ್ರಿಗಾದರೂ ಶೇರ್ ಮಾಡಿ, ಪಾಪ ಅವರಾದರೂ ಮಾಡ್ಕೊಳ್ತಾರೆ, ಎಷ್ಟೋ ಕಷ್ಟದಲ್ಲಿರ್ತಾರೆ. ಅದೇ ರೀತಿ ಸಬ್ಸ್ಕ್ರೈಬರ್ ಆಗಿ ನನ್ನ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂಥವರು ನಾನು ಸಬ್ಸ್ಕ್ರೈಬರ್ ಆದರೆ ಇಮಿಡಿಯೇಟಾಗಿ ನಾನು ಮಾಡಿದಂಥ ಒಂದು ವಿಡಿಯೋ ನಿಮ್ಮ ಕೈ ಸೇರುತ್ತೆ ಅಂತ ಹೇಳ್ತಾ ವೀಕ್ಷಕರೇ, ಧನ್ಯವಾದಗಳು.